ಆತ ಸಿಎಎ ವಿರೋಧಿ ಹೋರಾಟಗಳಲ್ಲಿ ಕಾಣಿಸಿಕೊಂಡಿದ್ದ. ಅಷ್ಟೇ ಆಗಿದ್ರೆ ಪರವಾಗಿರಲಿಲ್ಲ, ಆದರೆ ಪ್ರತಿಭಟನೆ ವೇಳೆ ದೇಶ ಒಡೆಯೋ ಮಾತನಾಡಿ ದೇಶದ್ರೋಹದ ಆರೋಪ ಹೊತ್ತು ತಲೆಮರೆಸಿಕೊಂಡಿದ್ದ. ಆತನ ಜಾಡು ಹಿಡಿದು ಹೊರಟ ದಿಲ್ಲಿ ಪೊಲೀಸರು ಕೊನೆಗೂ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಇದಕ್ಕೆ ವಿದ್ಯಾರ್ಥಿ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಸಿಎಎ, ಎನ್ಆರ್ಸಿ ಹಾಗೂ ಎನ್ಪಿಆರ್ ಮೋದಿ ಸರ್ಕಾರದ ಮಹತ್ವದ ನಿರ್ಧಾರಗಳು. ಆದರೆ ದೇಶದಲ್ಲಿ ಸಿಎಎ ಹೊತ್ತಿಸಿದ ಕಿಡಿ ಅಂತಿಂತದಲ್ಲ. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿ ಕಿಚ್ಚಿಗೆ ಹಲವು ರಾಜ್ಯಗಳು ಒತ್ತಿ ಉರಿದಿವೆ. ಅದೆಷ್ಟೋ ಜನರ ಪ್ರಾಣ ಹೋಗಿವೆ. ಸಾರ್ವಜನಿಕರ ಆಸ್ತಿಪಾಸ್ತಿ ಸುಟ್ಟು ಕರಕಲಾಗಿದೆ. ಹೊಸ ಕಾಯ್ದೆ ವಿರುದ್ಧ ಹೋರಾಟ ಮಾಡುವುದು, ಪ್ರತಿಭಟನೆ ನಡೆಸುವುದು, ಆಕ್ರೋಶ ವ್ಯಕ್ತಪಡಿಸುವುದು ಓಕೆ. ಪ್ರತಿಭಟನೆ ಹೆಸರಲ್ಲಿ ದೇಶದ್ರೋಹದ ಆರೋಪ ಹೊತ್ತಿದ್ದ ಜೆಎನ್ಯು ವಿದ್ಯಾರ್ಥಿಯನ್ನ ದೆಹಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದೇಶದ್ರೋಹ ಕೇಸ್, ಜೆಎನ್ಯು ವಿದ್ಯಾರ್ಥಿ ಬಂಧನ. ತಲೆಮರೆಸಿಕೊಂಡಿದ್ದ ಶರ್ಜೀಲ್ ಇಮಾಂ ಅರೆಸ್ಟ್. ಎಸ್, ದೇಶದ್ರೋಹದ ಪ್ರಕರಣ ಎದುರಿಸುತ್ತಿದ್ದ ದಿಲ್ಲಿಯ ಜೆಎನ್ಯು ಸಂಶೋಧನಾ ವಿದ್ಯಾರ್ಥಿ ಹಾಗೂ ಸಿಎಎ ವಿರೋಧಿ ಹೋರಾಟಗಾರ ಶರ್ಜೀಲ್ ಇಮಾಂನನ್ನ ದೆಹಲಿ ಪೊಲೀಸರು ಕೊನೆಗೂ ಅರೆಸ್ಟ್ ಮಾಡಿದ್ದಾರೆ. ಬಿಹಾರದ ಜೆಹಾನಾಬಾದ್ ನಲ್ಲಿ ರೇಡ್ ಮಾಡಿದ ಪೊಲೀಸರು ಶರ್ಜೀಲ್ ನನ್ನ ಬಂಧಿಸಿದ್ದು ಮುಂದಿನ ವಿಚಾರಣೆಗಾಗಿ ದೆಹಲಿಗೆ ಕರೆತಂದಿದ್ದಾರೆ. ಹಾಗಿದ್ರೆ ಶರ್ಜೀಲ್ ವಿರುದ್ಧದ ದೇಶದ್ರೋಹ ಪ್ರಕರಣವೇನು? ಅರೆಸ್ಟ್ ಮಾಡುವಂತದ್ದು ಆತ ಏನು ಮಾಡಿದ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಆಲಿಗರ್ ಮುಸ್ಲಿಂ ವಿವಿಯಲ್ಲಿ ಮಾತನಾಡುವ ವೇಳೆ ಶರ್ಜೀಲ್ ಇಮಾಂ ವಿವಾದಾತ್ಮಕ ಹೇಳಿಕೆ ನೀಡಿದ್ದ. ಅಖಂಡ ಭಾರತದಿಂದ ಅಸ್ಸಾಂ ಅನ್ನ ಬೇರ್ಪಡಿಸುವುದು ನಮ್ಮ ಕರ್ತವ್ಯ. ಶಾಶ್ವತವಾಗಿ ಆಗದಿದ್ರು ಅಟ್ಲೀಸ್ಟ್ ತಿಂಗಳ ಕಾಲವಾದ್ರೂ ಭಾರತದಿಂದ ಅಸ್ಸಾಂ ಅನ್ನ ಬೇರ್ಪಡಿಸಬೇಕು. ನಂತರವಷ್ಟೇ ಕೇಂದ್ರ ಸರ್ಕಾರ ನಮ್ಮ ಮಾತನ್ನ ಕೇಳುತ್ತದೆ. ಹೀಗಾಗಿ ಭಾರತೀಯ ಸೇನೆ ಹಾಗೂ ಎಲ್ಲ ಸರಕು ಸೇವೆಗಳ ಪೂರೈಕೆಗೆ ಅಸ್ಸಾಂ ದಾರಿ ಬಂದ್ ಮಾಡಬೇಕು. ಚಿಕನ್ ನೆಕ್ ಅಂತಾನೆ ಕರೆಯಲ್ಪಡುವ ಸಿಲಿಗುರಿ ಕಾರಿಡಾರ್ ಪ್ರದೇಶ ಮುಸ್ಲಿಮರ ನಿಯಂತ್ರಣದಲ್ಲಿದೆ. ಹೀಗಾಗಿ ಎಲ್ಲರೂ ಮನಸ್ಸು ಮಾಡಿದ್ರೆ ಇದೆಲ್ಲ ಸಾಧ್ಯ ಅಂತ ಹೇಳಿದ್ದ. ಶರ್ಜೀಲ್ ಇಮಾಮ್ ಹೇಳಿದ್ದ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದ್ದಂತೆ ದೆಹಲಿ ಪೊಲೀಸರು ದೇಶದ್ರೋಹ ಕೇಸ್ ದಾಖಲಿಸಿದ್ರು. ಕೇಸ್ ದಾಖಲಾಗುತ್ತಿದ್ದಂತೆ ಶರ್ಜೀಲ್ ಇಮಾಮ್ ನಾಪತ್ತೆಯಾಗಿದ್ದ. ಬರೀ ದೆಹಲಿ ಮಾತ್ರವಲ್ಲ, ಶರ್ಜೀಲ್ ವಿರುದ್ಧ ದೇಶದಾದ್ಯಂತ 5 ರಾಜ್ಯಗಳಲ್ಲಿ ದೇಶದ್ರೋಹ ಪ್ರಕರಣಗಳು ದಾಖಲಾಗಿವೆ. ವಿಡಿಯೋ ವೈರಲ್ ಆದ 4-5 ದಿನ ತಲೆಮರೆಸಿಕೊಂಡಿದ್ದ ಶರ್ಜೀಲ್ ಇಮಾಮ್ನನ್ನ ಇದೀಗ ದಿಲ್ಲಿ ಪೊಲೀಸರು ಬಿಹಾರದಲ್ಲಿ ಬಂಧಿಸಿದ್ದಾರೆ. ನಾನು ಅರೆಸ್ಟ್ ಆಗಿಲ್ಲ, ಪೊಲೀಸರಿಗೆ ಶರಣಾಗಿದ್ದೇನೆ. ದೆಹಲಿ ಪೊಲೀಸರು ತಾವೇ ಬಿಹಾರಕ್ಕೆ ಹೋಗಿ ಶರ್ಜೀಲ್ನನ್ನ ಅರೆಸ್ಟ್ ಮಾಡಿದ್ದೇವೆ ಅಂತಿದ್ರೆ ಅತ್ತ ಟ್ವೀಟ್ ಮಾಡಿರೋ ಶರ್ಜೀಲ್ ಇಮಾಮ್, ನಾನೇ ದೆಹಲಿ ಪೊಲೀಸರಿಗೆ ಶರಣಾಗಿದ್ದೇನೆ, ಯಾವುದೇ ರೀತಿಯ ತನಿಖೆಗೆ ನಾನು ಸಿದ್ಧ, ನನ್ನ ರಕ್ಷಣೆ ಮತ್ತು ಭದ್ರತೆ ಈಗ ದೆಹಲಿ ಪೊಲೀಸರ ಕೈಯಲ್ಲಿದೆ ಅಂತ ಹೇಳಿದ್ದಾನೆ. ಶರ್ಜೀಲ್ನ ಸ್ಪೀಚ್ ಕನ್ನಯ್ಯಗಿಂತ ಡೇಂಜರಸ್. ಇನ್ನು ದೇಶ ವಿರೋಧಿ ಘೋಷಣೆಗಳನ್ನ ಕೂಗಿದವರನ್ನ ಜೈಲಿಗೆ ಅಟ್ಟುತ್ತೇವೆ ಅಂತ ಹೋದಲೆಲ್ಲ ಹೇಳುತ್ತಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಶರ್ಜೀಲ್ ಇಮಾಮ್ನ ಭಾಷಣ ಜೆಎನ್ಯು ಸ್ಟೂಡೆಂಟ್ ಲೀಡರ್ ಕನ್ನಯ್ಯ ಕುಮಾರ್ಗಿಂತ ಡೇಂಜರಸ್ ಅಂದಿದ್ದಾರೆ. ಒಟ್ಟಿನಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿ ದೇಶದ್ರೋಹದ ಪ್ರಕರಣ ಎದುರಿಸುತ್ತಿದ್ದ ಜೆಎನ್ಯು ಸಂಶೋಧನಾ ವಿದ್ಯಾರ್ಥಿ ಹಾಗೂ ಸಿಎಎ ವಿರೋಧಿ ಹೋರಾಟಗಾರನನ್ನ ದಿಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆದರೆ ಇದಕ್ಕೆ ಜೆಎನ್ಯು ವಿದ್ಯಾರ್ಥಿ ಸಂಘಟನೆ ವಿರೋಧ ವ್ಯಕ್ತಪಡಿಸಿದ್ದು ಕೆಲವರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಆಕ್ರೋಶ ಹೊರಹಾಕಿದೆ.
ಬ್ಯೂರೋ ರಿಪೋರ್ಟ್ ಟಿವಿ 9.